ಅದ್ಭುತವಾದ ಗಿಫ್ಟ್ ಅದು, ತುಂಡಿರಿನ ಮಹತ್ವದ ಗಿಫ್ಟ್ ಕೊಡ್ತೇವೆ. ಹಂಪಿ ಹಾಳ ಹಾಳಾದಾಗ ಹೆಚ್ಚಮ್ಮ ನಾಯಕ ಮತ್ತು ತ್ರಿವೇಣಿ ನಾಯಕ ಬರ್ತಾರೆ, ಅವರಲ್ಲಿ ನಡೆದಂತ ಒಂದು ಸನ್ನಿವೇಶ. ಹಾಗೆ ಒಂದೆರಡು ಮೂರು ನಾಲ್ಕು ತುಣುಕುಗಳನ್ನ, ಏಕಪಾತ್ರ ಅಭಿನಯ ತುಣುಕುಗಳನ್ನು ನಾನು ಸ್ವಲ್ಪ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತೇಳಿದ್ರೆ ಎಲ್ಲರೂ ಹೇಳಲಿಕ್ಕೆ ಆಗುದಿಲ್ಲ, ಎಲ್ಲರೂ ಕೂಡ ಸ್ವಲ್ಪ ಮಾಡ್ಲಿಕ್ಕೆ ಒಂದು ಪ್ರಯತ್ನ ದಯವಿಟ್ಟು ಎಲ್ರೂ ಕೂಡ ಸಹಕಾರವನ್ನು ಕೊಡಬೇಕು. ಈ ಸಣ್ಣ ಕಲಾವಿದರು ಇಂದು ನಿಮಗೆ ನ್ಯಾಯ ನೀತಿ ಸದ್ಧರ್ಮ ಶೌರ್ಯ ಪರಾಕ್ರಮಗಳ ಹೊರೆ ಇಂದು ನಿನ್ನದಾಗಿದೆ, ನಿನ್ನದಾಗಿದೆ. ನಮಾಜರಲ್ಲಿ ಕಾರಣವೆಂದು ಬೇಡಿಕೆಯಲ್ಲಿ ಬೀಳಿಬಿಟ್ಟಿದೆ. ನಿನ್ನ ನಡೆದ ಸಾಹಸದಿಂದಾಗಿ ದುರ್ಗ ಜಯಗಳಿಸಿದೆ. ಮುಂದೆ ನಡೆಯಲಿದೆ ಮಹಾನ್ ಈ ಧರ್ಮ ಸಂರಕ್ಷಣೆಯ ಮಹಾಕಾರ್ಯದಲ್ಲಿ ನವ ದುರ್ಗರೊಬ್ಬನಾದ ನಿನ್ನ ತಾಯೆ ನಮ್ಮದಾಗಿರಲಿ, ತಾಯಿ ನಮ್ಮದಾದ ಎದುರಿಸುತ್ತಿರುವೆಯನ್ನು ಚಿತ್ರದುರ್ಗದ ಮನೆಯಲ್ಲಿ ನಾಯಕನ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ಶಂಕೆಯೇ? ಮದಿಸಿದಾನೆಯ ಮದ ಬಡಗಿಸಿ ಮತಕರಿಗಳು ಎಂಬ ಜ್ಞಾಪನೆಯನ್ನು ತನ್ನವರಿಗಾಗಿ ಉಳಿಸುವುದು ಚಿತ್ರನಾಯಕ ನಮ್ಮ ವಂಶದ ಮೂಲ ಕಾರಕ. ಸೀರೆ ಸೀರೆಯಲ್ಲಿ ಗಂಡು ಕೊಡಲಿಂದಲೇ ಶತ್ರು ಶಿರಗಳನ್ನ ಈಡಾಡಿ ಅಪೂರ್ವ ಪರಾಕ್ರಮವನ್ನು ಪ್ರದರ್ಶಿಸಿದ ಗಂಡು ಕೊಡಲಿಗಳ ಸರ್ಜ ಇಮ್ಮಡಿಯ ಮದಕರಿಯ ಭೂಪಾಲ ಸಮರದೋಲ ದೇವಪುರದ ಕೋಟೆಯಿಂದ ಹಿಡಿದು ತನ್ನ ಹರಪ್ಪನಹಳ್ಳಿಯ ಕೋಟೆವರೆಗೆ ತನ್ನ ಅಧಿಪತ್ಯವನ್ನು ವಿಸ್ತರಿಸಿ ಕರಿಕರ ದಂಡನ್ನು ಓಡೋಡಿಸಿದ ಕಾಗಿನ ಎಪ್ಪುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮಹಾಪುರುಷ. ಸೀರಿಯ ಯುದ್ಧದಲ್ಲಿ ಗಂಡು ಕೊಡಲಿಗಳೇ ಶತ್ರುಗಳ ರಕ್ಷಣೆಗಳಲ್ಲಿ ಈಡಾಡಿ ಅಪೂರ್ವ ಪರಾಕ್ರಮವನ್ನು ಪ್ರದರ್ಶಿಸಿದ ಗಂಡು ಕೊಡಲಿಗಳ ಸರ್ಜ ಇಮ್ಮಡಿಯ ಮಧ್ಯ ಭೂಪಾಲ ಸಮರದೋಳು ರಣದೋಲ ಹೊರಜ ಕತ್ತಿ ಇಡಲೆ ಸದಾ ರಕ್ತದಿಂದಲೇ ತನ್ನ ಕತ್ತಿನ ಮಧ್ಯನ ಮಾಡಿಸುತ್ತ
ಸಮರ ನಾಯಕ ಮಿರ್ಚಿ ಮರೆಯಾದ ರಾಜ ದಕ್ಷಿಣಿ ಪರಮಣ್ಣನ ನಾಯಕ ನಮ್ಮ ನಾಯಕ ಕುಲ ತಿಲಕ. ಅಂತ ರಣ ಕಲಿಗಳ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಈ ರಣಭಯಂಕರ ಕಾಮದೇವ ತಿಲಕ ಗಂಡರ ಗಂಡ ಗಣಪತಿಂದ ಪ್ರಶ್ನೆ ಇಂದು ಕೇಳೋಣ. ಕಿತ್ತ ಊರಲ್ಲಿ ಈ ನಾಯಕ ಹೋದರೂ ಸರಿ ಕನ್ನಡದ ಉಳಿವಿಗಾಗಿ ನನ್ನ ಕೊನೆ ಉಸಿರಿರುವ ತನಕ ಹೋಗಿ ಈ ಏಕೆ ಮಾತಾಡಿದ ನಾಡಿ ಶತ್ರುಗಳ ಲಕ್ಷಣಗಳನ್ನು ಚೆಂದಾಡಿ ಹರಿದಾಗಲಿ ಸಮರ್ಪಿಸ ಹೋದಲ್ಲಿ ಈ ಮೀಸೆಯನ್ನ ತುರಿತ ಉಲ್ಲೆಂದ ಬೆಳೆಯ ಉಚ್ಚಂಕಿ ಬರುತ್ತೇನೆ ವಿಜಯ ಮಾರಂದಿಗೆ ಬರುತ್ತೇನೆ. ಜಯ ಏಕನಾಥೇಶ್ವರಿ ಜಯ. ಮನೆ ನಂತರ ಕಾರ್ಯಕ್ರಮಕ್ಕೆ ಮಾನ್ಯ ರಮೇಶ್ ಕನ್ನಡ ಬಂದಿದ್ದಾರೆ. ಈಗ ಕರುವಿಗೆ ಹರಿವಾಗದು ಎಂಬುದು ಮಾತು ಎಷ್ಟು ಸತ್ಯ ಎಷ್ಟು ಸತ್ಯ. ಹಾಗಾದರೆ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆಯು ನೀನೆ ಎಂಬ ಈ ಮಣಿ ಮರಿಟವನ್ನು ನನಗೆ ಬೇಡಬೇಕು, ರಥ ಸಿಂಹಾಸನವನ್ನು ನನಗೆ ಬೇಡಬೇಕು, ಈ ಸಾಮ್ರಾಜ್ಯವನ್ನು ನನಗೆ ಬೇಡವೆಂದು ಹರಿಯಿಂದ ಕರೆದಿದ್ದವಳು ನೀನಲ್ಲಿ ಬಿದ್ದಾಯ. ನೀನು ನಮಗನಲ್ಲಿ ಅಷ್ಟೊಂದು ಭರವಸೆ ಇದ್ದಾಯ. ಭವ್ಯಕಾಶವೇ ಸಿಳಿದೆದ್ದು ಹೊಗೆಯಾಗ ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯೇ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ವಂಚುವಾಗಿ ಅಕ್ಕಿಚ್ಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಬರೆಯುತ್ತಿರುವ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷದ ಮೇಲೆ ನಿನ್ನ ಶೌರ್ಯಕ್ಕೆ ಸಿಕ್ಕಿ ನಿನ್ನ ನಾಮ ಆಗಿರೋ ತಿಳಿದುಕೊಂಡಿದ್ದೆವು ಆ ಮಹಾ ವಂಶವೃಕ್ಷವೆಂದು ತಲೆಯಲ್ಲಿ ನಿಂತಿದೆ. ಪಲ್ಲವರ ಸೊಳ್ಳಡಿಗೆ ನಮ್ಮ ನೆಲದಿಂದ ಪಡೆದೋಡಿಸಿ ವೈಜಯಂತಿಯರ ಸಿಂಹಾಸನದಲ್ಲಿ ಕನ್ನಡ ವಾತ್ಸ್ಯ ಲಕ್ಷ್ಯವನ್ನು ಪ್ರತಿಷ್ಠಾಪಿಸುವ ಮುಹೂರ್ತ ಹತ್ತಿರ ಬರುತ್ತಿದೆ. ಕನ್ನಡಿಗರ ಧೈರ್ಯ, ಕನ್ನಡಿಗರ ಶೌರ್ಯ, ಕನ್ನಡಿಗರ ಸಾಹಸ ಆ ಚಂದ್ರಾಗಿ ನಿಲ್ಲುವಂತೆ ಬರಕು ನಿಮ್ಮಂತ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಮಾತನ್ನ ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ. ಜಯ ಏಕನಾಥೇಶ್ವರಿ. ಚತರ ಜಯ ಜಯ. ಮತ್ತೆ ಭಕ್ತಪ್ರಾಲದ ಚಿತ್ರದ ಒಂದು ಸನ್ನಿವೇಶ ಕಶ್ಯಪ ಬ್ರಹ್ಮನ ಮಗನು ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾನದಿಂದಲೇ ಶ್ರೀಪರಮನ ಬದಲಾಯಿಸಿ ಮರಣವನ್ನೇ ಮೆಚ್ಚಿದ ಮಹಾವೀರ ಅದಿತ್ಯ ಮಕ್ಕಳ ತಾಸವನ್ನು ಸುಟ್ಟು ಅದಿತ್ಯ ಮಕ್ಕಳ ತಾಸವನ್ನು ಸುಟ್ಟಾಕಿದ ಪರಾಕ್ರಮಶಾಲಿ ಅಡಿ ಕೆರೆಯಲ್ಲಿರುವುದು ತಲೆಯಲ್ಲಿದರೆ ಬೆಚ್ಚಲು ಬಾನು ಕೈಯಲ್ಲಿ ನಡೆಯಿದರೆ ಕಳೆದು ಸೃಷ್ಟಿ ಚಿತ್ರಮುಖ ಸೃಷ್ಟಿಯೇ ನಮ್ಮ ಆತ್ಮೀಯ ಪಾಲಿಸುತ್ತಿರುವಾಗ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನ ಬೆಳಗಬೇಕಾಗಿರುವ ನನ್ನ ಕುಮಾರ ನನ್ನ ಆಶಾ ಜ್ಯೋತಿ ಎಂದು ನನ್ನ ಮನಸ್ಸಿಗೆ ನೆಮ್ಮದಿ ತಂದಿಲ್ಲವೆಂದರೆ ಇದೊಂದು ಜನ್ಮವೇ. ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿದೆ, ಅದಾವ ಶಕ್ತಿ ನನಗೆ ತಲೆ ತಗ್ಗಿಸುವಂತೆ ಮಾಡಿದೆ, ಅದಾವ ಶಕ್ತಿ ನನ್ನ ಪುತ್ರನನ್ನ ಶತ್ರುವನಾಗಿ ಮಾಡಿದೆ. ಅವನೇ ಆ ನನ್ನ ಕುಲವೈರ್ಯದ ಹರಿಯೇ ಎಲ್ಲೋದಿ ವಂಚಿ ನಿನಗೆ ಪೌರುಷವಿದ್ದರೆ ನನ್ನಂತ ನಿಜವಾದ ಕಣ್ಣುಗಳಲ್ಲಿ ನೀನಾಗಿದ್ದರೆ ಬಂದು ಎದುರಾಗಿ ನಿಲ್ಲು. ನಿನ್ನ ಉದರವನ್ನು ತೆಗೆದು ಕಣ್ಣುಗಳನ್ನ ಮಾಲೆ ಮಾಡಿಕೊಂಡಿದ್ದರೆ
ನಾನು ಹಿರಣ್ಯ ಕಶಿಪನೇ ಅಲ್ಲ, ನಾನು ಹಿರಣ್ಯ ಕಶಿಪನೇ ಅಲ್ಲ. ಎಲ್ಲ ಇದ್ರು ಆ ಪೇಟೆ ನಂದು ಹಿರಣ್ಯಕಶಿಪದ ಮಂತ್ರ. ಕನ್ನಡ ಸಾಹಿತ್ಯ ಕನ್ನಡಕ್ಕೆ ಹತ್ತು ಹಲವಾರು ಕಲಾಗಳು ಕವಿಗಳು ಸಾಕಷ್ಟು ಕನ್ನಡ ಸಂಸ್ಕೃತಿಯನ್ನ ಕನ್ನಡ ಸಾಹಿತ್ಯವನ್ನು ದೊಡ್ಡದ ಮಾಡಿದ್ದಾರೆ. ಏಳು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕೂಡ ಬಂದಿದೆ. ಇದೀಗ ಕನ್ನಡ ರಾಜ್ಯೋತ್ಸವನ ಕಳೆದ ವರ್ಷ ನಾವು ಕಳೆದ ತಿಂಗಳು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ವಿ. ಅದರ ಶ್ರೀಗನ್ನಡ ಮಂಡಳಿಗೆ ಶ್ರೀಗನ್ನಡ ಬಾಳಿಗೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟು ಬೆಳೆದರೆ ಕನ್ನಡ ಮಣ್ಣಲ್ಲಿ ಬೆಳೆ ಎಂದಿಗೂ ಎಂದೆಂದಿಗೂ ಕನ್ನಡಿಗರಾಗಿರು ಕನ್ನಡ ಮಳೆ ಬಾಳಿದರು ಕನ್ನಡವೇ ರಾಜ್ಯ ಕನ್ನಡವೇ ನಿತ್ಯ ಕನ್ನಡವೇ ಬದುಕು ಕನ್ನಡವೇ ಸರ್ವಸ್ವ ಕನ್ನಡವೇ ನಾಣ್ಣುಡಿ ಕನ್ನಡ ಮರೆ ಬಾಳಲ್ಲ ಬಾಳಿದ್ರು ಉಳಿಯಲ್ಲ ಮುಂದಿನ ಜನ್ಮ ಏನಾದರೂ ಇದ್ರೆ ಅದು ಕನ್ನಡ ನಾಡಲ್ಲೇ ಉಳಿತೇನೆ ಕನ್ನಡ ಮಣ್ಣಲ್ಲೇ ಬೆಳೀತೇನೆ ಕನ್ನಡ ಮರೆ ಬಾಳಲ್ಲ ಬಾಳಿದ್ರು ಛಾಯ್ 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 ಕರ್ನಾಟಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಅಭಯ ನೀಡು ಮಂಜುನಾಥ, ಕರುಣೆ ತೋರು ಮಂಜುನಾಥ. ಓಂ ಓಂ ಮಂಜುನಾಥ ಸ್ವಾಮಿಯೇ ಕೈಲಾಸವು ನೀನು ನಿಂತ ತಾಣವೇ ವೈಕುಂಠವು ಧರ್ಮಸ್ಥಳ ಕ್ಷೇತ್ರವೇ ಭೂಸ್ವರ್ಗವ ಮಂಜುನಾಥ ಸ್ವಾಮಿಯೇ ಕೈಲಾಸವು ನೀನು ನಿಂತ ತಾಣವೇ ವೈಕುಂಠವು ಧರ್ಮಸ್ಥಳ ಕ್ಷೇತ್ರವೇ ಭೂಸ್ವರ್ಗವ. ಏಳು ಜನ್ಮದಲು ನನ್ನವನು ನೀನು ನಿನ್ನ ದಾಸ ನಾನು ಎಂದೆಂದು ಏಳೇಳು ಜನ್ಮದಲು ನನ್ನವನು ನೀನು ನಿನ್ನ ಪಾದ ಧೂಳು ಎಂದೆಂದು ನಾನು ಮಂಜುನಾಥ ಸ್ವಾಮಿಯೇ ಕೈಲಾಸವು ನೀನು ನಿಂತ